ರಾಜನ ಅರಮನೆಯನ್ನು ಬಿಟ್ಟು ಹೌದು ಚಿಕ್ಕಣ್ಣ ದೇವಿರಮ್ಮನವರು ಮುಂದೆ ಸಾಗಿ ಬರುವಾಗ ಹೌದು ಮೂರನೇ ಮಗುವಿಗೆ ಜನ್ಮವನ್ನ ನೀಡ್ತಾ ಇರುವಳಂತೆ. ಆದ್ರೆ ಗರ್ಭವತಿ ಆಗಿದ್ದಾಳೆ. ಅಲ್ಲೇ ಪಕ್ಕದಲ್ಲಿ ಇದ್ದ ಬಸರಿ ಮರದ ಕಟ್ಟೆಯ ಮೇಲೆ ಕುಳಿತುಕೊಂಡರಂತೆ. ಸ್ವಾಮಿ, ಇನ್ನು ಮುಂದೆ ನಾನು ನಡೆಯಲಾರೆ. ಹೌದು, ಯಾಕೆಂದ್ರೆ ಮೂರನೇ ಮಗುವಿಗೆ 9 9 ಗರ್ಭವತಿ. ನಾ ಇನ್ನು ನಡೆಯಲಾರೆ ಸ್ವಾಮಿ ಎಂದಾಗ ಅಲ್ಲೇ ಕುಂತ್ಕೊಂಡ್ರಂತೆ. ಹೌದು, ಕುಂತ್ಕೊಂಡಾಗ ಈ ಕಡೆ ಚೂಡಯ್ಯ ಓಡೋಡು ಬಂದು ಹೌದು ಆಹಾ ಪರಮಾತ್ಮ ಸ್ವಾಮಿಯವರು ವಚನ ಕೊಟ್ಟ ಹಾಗೆ ಇಲ್ಲಿ ಸ್ವಾಮಿಯವರು ಕುಂತಿದ್ದಾರೆ. ಹೌದು, ಶರಣರು ದಂಪತಿಗಳು ಕುಂತಿದ್ದಾರೆ ಅಂತೇಳಿ ಅವ್ರ ಪಾದ ಇಡ್ಕೊಂಡಂತೆ. ಹೌದು ಸ್ವಾಮಿ, ಸ್ವಾಮಿ ನನ್ನ ಮಗುವನ್ನ ಉಳಿಸಿ ಅಂದ್ರಂತೆ. ಮಗುವನ್ನ ಉಳಿಸಿ ಎಂದಾಗ ಚಿಕ್ಕಣ್ಣನವರು, ಅಪ್ಪ ನಿನ್ನ ಮಗುವಿಗೆ ಏನಾಗಿದೆಯಪ್ಪ? ಹೌದು ಸ್ವಾಮಿ, ಇರುವ ಒಬ್ಬ ಪುತ್ರ ಓರ್ವ ಮಗನಿಗೆ ಹಿಂದ್ವಾಂತಿ ಮುಂದ್ವಾಂತಿ ಬಂದು ನನ್ನ ಮಗ ಸುತ್ತೋಗ್ತಾ ಇದ್ದೇನೆ. ಬುದ್ಧಿ ಇರುವ ಒಬ್ಬ ಮಗನ್ನ ಬದುಕಿಸ್ಕೊಟ್ಟು ಬಿಡಿ ಬುದ್ಧಿ, ಅವನ ಪಾದಲ್ಲಿ ನಾವು ಇಬ್ರು ಮಕ್ಕಳಾಗಿರ್ತೀವಿ ಅಂದ್ರಂತ. ಹೌದಪ್ಪ. ಹೌದೇ ಚೂಡಯ್ಯ, ಚೂಡಯ್ಯ ಹಾಗಿದ ಮೇಲೆ ನೋಡಪ್ಪ ಇದು ಭಸ್ಮವನ್ನ ತಗೊಳು ಅಂತೇಳಿ ಆ ಕಮಂಡು ಒಳಗಿರ್ತಕ್ಕಂತ ತೀರ್ಥ ಮತ್ತೆ ಭಸ್ಮವನ್ನ ಕೊಟ್ಟಿದ್ದಾರೆ. ಹೌದಪ್ಪ. ಭಸ್ಮವನ್ನ ಕೊಟ್ಟಾಗ ಭಸ್ಮವನ್ನ ಈಸ್ಕೊಂಡು ತೀರ್ಥವನ್ನ ಈಸ್ಕೊಂಡು ಆ ಓರ್ವ ಮಗನಿಗೆ ಇಟ್ಟಾಗ ಹಿಂದ್ವಾತಿ ಮುತ್ವಾತಿ ಅನ್ನೋದೆಲ್ಲ ನಿವಾರಣೆ ಆಯ್ತಂತೆ. ಓರ್ವ ಮಗ ಯಾವಾಗ ಬದಿಕಣ್ಣು ಕಿಲ್ಲ ಕಿಲ್ಲೆ ಆಗ ನಗಿತಿದ್ನಲ್ಲ ಅಪ್ಪಾಜಿ ಅಪ್ಪಾಜಿ ಅಂತೇಳಿ ಆ ಚೂಡಯ್ಯನ ತೆಪ್ಕಂಡಂತೆ. ಓರ್ವ ಮಗ ಆಹಾಹಾ, ಈ ದೊಡ್ಡ ಕಷ್ಟವನ್ನ ಕ್ಷಣ ಮಾತ್ರದಲ್ಲಿ ಪರಿಹಾರ ಮಾಡಿದ್ರಲ್ಲ ಅಂತೇಳಿ ತನ್ನ ಮಗ ತನ್ನ ಹೆಂಡತಿ ಮತ್ತೆ ಚೂಡಯ್ಯ ಇವರೆಲ್ಲರೂ ಆ ಸ್ವಾಮಿಯವ್ರ ಪಾದವನ್ನ ಬಿದ್ದು ಬೇಡಿ ಅವರಿಗೆ ಮಂಗಳಾರತಿಯನ್ನು ಬೆಳಗ್ತಾ ಇದ್ದಾರೆ. ಬೆಜ್ಜಲ ಗೆಂಡವ ತುಂಬಿ ಅಲ್ಲಿ ಮಡ್ಡಿ ದೂಪವಾಗಿ ಬೆಜ್ಜಲ ಗೆಂಡವ ತುಂಬಿ ಮಡ್ಡಿ ದೂಪವಾಗಿ ಪದಾಗ್ಮಳಾರುತಿ ಬೆಳಗುತ್ತಾರೆ ಬಾಳೆ ಬಾಳೆ ದವೋ ಪದಸ್ಮರಾರತಿ ಬೆಳಗುತ್ತಾಳೆ ಬಾಳೆ ಬಾಳೆ ದವೋ ತಿಂಗಾಳು ಮುಳುಗಿದವೋ ಬಾಳೆ ಬಾಗಿದವೋ
ಪರುಸೆ ಪರುಸೆಲ್ಲಾಟಗಾರ ಶಂಭುಲಿಂಗ ಬಾಳೆ ಬಾಗಿದವೋ ಚೆಲ್ಲಾಟಗಾರ ನಾಗಲಿಂಗ ಬಾಳೆ ಬಾಗಿದವೋ ದೇವಿರಮ್ಮ ಮತ್ತೆ ಚಿಕ್ಕಣ್ಣ ಹೌದು ಶಂಭುಲಿಂಗ ನಾಗಲಿಂಗರು ಅವರೆಲ್ರಿಗೂ ಒಂದು ಗುಡಿಸಲನ್ನ ಕಟ್ಟಿ ಹೌದು ಅವರನ್ನ ಒಂಟಿ ದೊಡ್ಡಿಯನ್ನ ಕಟ್ಟಿಸಿ ಹೌದಪ್ಪ ಚೂಡೆಯ ಅಲ್ಲೇ ಇರಿಸ್ಕೊಂಡಿದ್ದಾನೆ. ಈ ಕಡೆ ಚಿಕ್ಕಣ್ಣನವರು ಹೌದು ವ್ಯವಸಾಯಕ್ಕೆ ಅಂತೇಳಿ ಉದ್ಯೋಗ ಹುಡುಕೊಂಡು ಬರೋಣ ಅಂತೇಳಿ ಹೋಗ್ತಾ ಇದ್ದಾರೆ. ಹೌದಪ್ಪ ಈ ಕಡೆ ನಾಗಲಿಂಗ ಶಂಭುಲಿಂಗರು ಹೌದು ಆಟವನ್ನ ಪಾಠವನ್ನ ಹಾಡ್ಕೊಂಡು ಬರುವಾಗ ಹೌದಪ್ಪ ದೇವಿರಮ್ಮನವರು ಗಂಡು ಮಗುವಿಗೆ ಜನನ ಕೊಟ್ರಂತೆ. ನಿಜ ಗಂಡು ಮಗುವಿಗೆ ಜನನ ಕೊಟ್ಟಾಗ ಸೂರ್ಯ ಯಾವ ರೀತಿ ಸಿಡಿತನೋ ಹೌದು ಆ ರೀತಿ ಪ್ರಜ್ವಲಿಸುತ್ತಿರುವನಂತೆ. ಹೌದಪ್ಪ ಅಣ್ಣ ಮಾರಿ ಮಸಣಿರೆಲ್ಲ ಬಿದ್ದು ಓಡ್ತಾ ಇರುವರಂತೆ. ಭೂಮಿಯೇ ಸುಟ್ಟು ಹೋಗುವಂತ ಸಂದರ್ಭವಾಗಿರ್ತಂತೆ. ಹೌದು ಮಗು ಹುಟ್ಟದಂತ ಕೂಡಲೇ ಈ ತಾಯಿ ದೇವಿರಮ್ಮನವರು ಮತ್ತೆ ಚಿಕ್ಕಣ್ಣ ಹೌದು ಶಂಭುಲಿಂಗ ನಾಗಲಿಂಗರು ನೋಡ್ಬಿಟ್ಟು ಆಹಾ ನಮ್ಮ ತಮ್ಮಯ್ಯ ಯಾವ ರೀತಿ ಇದ್ದಾನೆ ಹೌದು ಎಷ್ಟು ಚೆನ್ನಾಗಿದ್ದಾನೆ ಈ ಮಗು ಅಂತೇಳಿ ಆ ನಾಗಲಿಂಗ ಮತ್ತೆ ಶಂಭುಲಿಂಗರು ಹೌದು ಇವನು ಮಗು ಆಗಿದ್ದಾಗಲೇ ಇವನು ಅಯ್ಯ ನಮ್ಮೆಲ್ಲರಿಗೂ ಇವನು ಮಗುವಯ್ಯ ಅಂತೇಳಿ ನಾಮಕರಣವನ್ನು ಮಾಡಿದ್ದಾರೆ. ಹೌದಪ್ಪ ಮಗುವಯ್ಯನನ್ನ ಎತ್ತಿಕ್ಕಿ ಮುತ್ತಿಕ್ಕಿ ಮುದ್ದಾಡಿ ಕಾಯಕವನ್ನ ಮುಗಿಸಿಕೊಂಡು ಆ ಮಗುವನ್ನ ಆಡಿಸಿ ಮಲಗಿಸುವ ತನಕ ಇವರಿಬ್ರು ಅಣ್ಣ ತಮ್ಮದಿರಿಗೆ ನಿದ್ರೆಯೇ ಬರ್ತಿರ್ಲಿಲ್ಲ. ನಿದ್ರೆ ಬರ್ತಿರ್ಲಿಲ್ವಲ್ಲ ಹಿಂಗೆ ಒಂದು ಕೆಟ್ಟ ಮಂಗಳವಾರ ದಿನ ಅವತ್ತೇನಾಗೋಯ್ತು ತಾಯಿ ದೇವಿರಮ್ಮನವರು ಹೌದು ಸ್ನಾನ ಜಳಕವನ್ನು ಮಾಡಬೇಕು ಅಂತೇಳಿ ಹೋಗ್ತಾ ಇರುವರಂತೆ. ತೊಟ್ಟಿನಲ್ಲಿ ಇರತಕ್ಕಂತ ಮಗುವನ್ನ ಕಂಡು ಹೌದು ಈ ಮಗು ಏನಾದ್ರೂ ಎಚ್ಚರವಾಗಿ ಹತ್ತರೆ ಯಾರು ಬಂದೆ ಅಂತಕಂತಾರೆ ಯಾರು ಎತ್ಕೊಳ್ಳಲ್ಲ ಅಂತೇಳಿ ತನ್ನ ಮಗುವನ್ನು ಸಹ ಎತ್ಕೊಂಡು ದಡದ ಮೇಲೆ ಮಲಗಿರುವಂತ ಮಗುವನ್ನ ಮಲಗಿಸಿದಳಂತೆ. ಹೌದಪ್ಪ ಮಲಗಿಸಿ ತಾಯಿ ಈ ಕಡೆ ಸ್ನಾನ ಜಳಕವನ್ನು ಮಾಡ್ತಾ ಇದ್ರೆ ಮಗುವಿಗೆ ಎಚ್ಚರವಾಗಿ ಕಣ್ಬಿಟ್ಟ ತಕ್ಷಣವೇ ಹೌದು ಸೂರ್ಯನೇ ಕ್ಷಣ ಮಾತ್ರದಲ್ಲಿ ದಗ 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 ದಗನೆ ಉರುಳು ಅವನಿಗೆ ಶಾಖ ಬಂತಂತೆ. ನಿಜ ಅಂದ್ರೆ ಬೆಂಕಿ ಸುಡುವಂತ ರೀತಿ ಆಯ್ತು ಸೂರ್ಯದೇವನಿಗೆ. ಹೌದು ಸೂರ್ಯದೇವ ಗಡ 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 ಗಡನೆ ನಡುಗಿ ಪರಮೇಶ್ವರನ ಬಳಿ ಬಂದಾಗ ಸ್ವಾಮಿ ಸ್ವಾಮಿ ಅಂತೇಳಿ ಬೆವರ್ತಾ ಇದ್ನಲ್ಲ ಸೂರ್ಯದೇವ ಇದೇನಪ್ಪ ನಿನ್ ಮೈಲಿ ಬೆವರ್ತಾ ಇದ್ದಿ ಅಂದಾಗ ಬುದ್ಧಿ ನೀವು ತ್ರಿನೇತ್ರದಲ್ಲಿ ಹುಟ್ಟಿರ್ತಕ್ಕಂತ
ಆ ಮಗು ಅದೇ ಉರಿ ಗಂಡಲ್ಲಿ ಹುಟ್ಟಿರ್ತಕ್ಕಂತ ಮಗು ಕಂಡು ಬಿಟ್ಟ ತಕ್ಷಣವೇ ನಾನೇ ಹತ್ತಿದ ಗದಗನೇ ಉರಿದೋದ್ನೆಲ್ಲ ಬುದ್ಧಿ ಸ್ವಾಮಿ. ಇನ್ನೇನಾದ್ರೂ ಅವನು ಬೆಳಿ ಬೆಳಿತಾ ಬೆಳಿ ಬೆಳಿತಾ ಇದ್ರೆ ಭೂಲೋಕವನ್ನ ಬಿಡ್ತಾನ ಬುದ್ಧಿ, ಸುಟ್ಟಿ ಬೂದಿ ಮಾಡ್ಬಿಡ್ತಾನೆ. ಅಪ್ಪ ಆ ಮಗುವನ್ನ ನೀವು ಇಲ್ಲಿಗೆ ಸಮಪ್ತ ಮಾಡಿ ಬುದ್ಧಿ. ಹೌದಾ ಸೂರ್ಯದೇವ? ಹೌದು. ಆಗಿದ ಮೇಲೆ ಗಂಗಮ್ಮ ತನ್ನ ಮುಡಿಯೊಳಗೆ ಇರ್ತಕ್ಕಂತ ಗಂಗಮ್ಮನಿಗೆ ಹೇಳಿ, ಯಾವಾಗ ಗಂಗಾದೇವಿಗೆ ಕಣ್ಮಿ ಸಿಕ್ಕಿದ್ರು ಗಂಗಾದೇವಿ ಕಲ್ಯಾಣ ಕೊಳದೊಳಗಿಂದ ಬುಗ ಬುಗ ಬುಗನೆ ಯಾವ ರೀತಿ ಹೋಗ್ತದೋ ಆ ರೀತಿ ಹುಕ್ಕಿ ಸುಳಿಯಂಗೆ ಸುಳಿದು ಆ ಮಗುವನ್ನ ಎತ್ತಿ ವಶ ಮಾಡ್ಕೊಂಡ್ಲಂತೆ. ವಶ ಮಾಡ್ಕೊಂಡಾಗ ಈ ಸ್ನಾನ ಮಾಡ್ತಿದ್ದವಳು ದೇವಿ ರಮನವರು, ಆಹಾ ಮಗುವನ್ನ ಎಳ್ಕೊಂಡ್ಬಿಟ್ಟಲ್ಲ ತಾಯಿ ಅಂತೇಳಿ ಸತ್ತೋಗಿರ್ತಕ್ಕಂತ ಮಗುವನ್ನ ಎತ್ಕೊಂಡು ಬಹಳ ಶೋಕ ಮಾಡ್ತಾ ಇರುವಳಂತೆ. ಎತ್ತು ಹೊತ್ತು ಸಾಕಿದ ಮಗನ ಕಿತ್ತುಕೊಂಡೆಯ, ಕೆತ್ತ ತಾಯಿಯ ಹೊಟ್ಟೆಗಿಂದು ಹೆಚ್ಚು ತುಂಬಿದೆಯ. ಓ ಶಿವನೇ ಆ ಮಗುವಯ್ಯನನ್ನ ಎತ್ತಿಕೊಂಡು ಆ ತಾಯಿ ದೇವಿ ರಮನವರು ಗುಳುಗುಳ್ಳೆ ಶೋಕ ಮಾಡ್ತಾ ಇರುವರಂತೆ. ಅಪ್ಪ ಈ ಮಗುವನ್ನ ಕಾಪಾಡದೆ ಇರ್ತಕ್ಕಂತ ತಾಯಿ ನಾನಾದ ನನ್ನ ಅಂತೇಳಿ ಗುಳುಗುಳ್ಳೆ ಶೋಕ ಮಾಡ್ಕೊಂಡು ಸಾಯಂಕಾಲವಾಗ್ತಾ ಇದೆ. ಶಂಭುಲಿಂಗ ನಾಗಲಿಂಗ ಚಿಕ್ಕಣ್ಣನವರು ಬರುವಂತ ಸಮಯ ಆಗ್ತಾ ಇದೆ. ಈ ವಿಚಾರವನ್ನ ಈಗ್ಲೇ ಹೇಳಿದ್ರೆ ಊಟ ಮಾಡದೆ ಹೋಗ್ತೀರಿ ಅಂತೇಳಿ ಈ ದೇವಿ ರಮ್ಮನವರು ಆ ಮಗುವನ್ನ ಕರ್ಕೊಂಡೋಗಿ ತೊಟ್ಲಲ್ಲಿ ಮಲಗಿಸಿರುವರಂತೆ. ಸತ್ತೋಗಿರ್ತಕ್ಕಂತ ಮಗುವನ್ನ ತೊಟ್ಲಲ್ಲಿ ಮಲಗಿಸಿ ಈ ಕಡೆ ದೇವಿ ರಮ್ಮನವರು ಕೋಣೆ ಒಳಗಡೆ ಹೋಗಿ ಅಡುಗೆಯನ್ನ ಮಾಡ್ತಾ ಇದ್ದಾರೆ. ಅದೇ ಸಮಯಕ್ಕೆ ಶಂಭುಲಿಂಗ ನಾಗಲಿಂಗರು ಬಂದ್ರಂತೆ, ಹಾಗೂ ಜೊತೆ ಚಿಕ್ಕಣ್ಣನವರು ಇದ್ದಾರೆ. ಆ